ಜನರಿಂದ ದೂರವಾಗುತ್ತಿರುವ ಅಂಚೆಯಣ್ಣ ಪಿಂಚಣಿ ಪಡೆಯಲು ಅಂಚೆ ಕಚೇರಿ ಮುಂದೆ ಕ್ಯೂ ನಿಂತ ಜನ ಇದು ಸುದ್ದಿ ಸಂಗಾತಿಯ ವಿಶೇಷ ವರದಿ ನಿಮ್ಮ ಮನೆ ಬಾಗಿಲಿಗೆ ಸೌಲಭ್ಯ ನೀಡುವಲ್ಲಿ ಜನಪ್ರಿಯಗೊಂಡಿರುವ ಅಂಚೆ ಇಲಾಖೆ ಇತ್ತೀಚೆಗೆ ಜನರಿಂದ ದೂರ ಉಳಿಯುತ್ತಿರುವ ಅನೇಕ ದೂರುಗಳು ಕೇಳಿಬರುತ್ತಿವೆ ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಮತ್ತು ಅಂಗವಿಕಲ ಪಿಂಚಣಿಗಳನ್ನು ಲಕ್ಷಾಂತರ ಜನರು ಪಡೆಯುತ್ತಿರುವುದು ನಮಗೆಲ್ಲ ತಿಳಿದಿರುವ ವಿಷಯ ಹೀಗೆ ಪಿಂಚಣಿ ಹಣವನ್ನು ಜನರಿಗೆ ಅಂಚೆ ಇಲಾಖೆ ಮತ್ತು ಬ್ಯಾಂಕ್ಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಈ ಹಣ ಪಡೆಯಲು ಸಾರ್ವಜನಿಕರು ಪರದಾಡುವ ಸ್ಥಿತಿ ಕಂಡುಬರುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಬ್ಯಾಂಕ್ಗಳಿಂದ ಪಿಂಚಣಿ ಪಡೆಯುವವರಿಗೆ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅಂಚೆ ಇಲಾಖೆಯಿಂದ ಪಿಂಚಣಿ ಪಡೆಯುವವರು ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮೊದಲು ಪಿಂಚಣಿ ಹಣವನ್ನು ಅಂಚೆ ನೌಕರರು ಜನರ ಮನೆ ಬಾಗಿಲಿಗೆ ಮನಿ ಆರ್ಡರ್ ಮೂಲಕ ತಂದು ಕೊಡುತ್ತಿದ್ದರು ಅದು ಉತ್ತಮವಾದ ವ್ಯವಸ್ಥೆಯಾಗಿತ್ತು ಈಗ ಅದನ್ನು ನಿಲ್ಲಿಸಿ ಜನರೇ ಅಂಚೆ ಕಚೇರಿಗೆ ಹೋಗಿ ಪಡೆಯುವಂತಹ ಕಾನೂನು ಜಾರಿಗೊಳಿಸಿದ ದಿನದಿಂದ ಜನರಿಗೆ ತುಂಬಾ ಕಿರಿಕಿರಿಯಾಗಿದೆ ಈ ಹೊಸ ನಿಯಮದಿಂದ ಪ್ರತಿ ತಿಂಗಳು ಸಾರ್ವಜನಿಕರು ಅಂಚೆ ಕಚೇರಿ ಮುಂದೆ ಸರದಿ ಸಾಲಿನಲ್ಲಿ ದಿನಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಶಕ್ತ ವಯೋವೃದ್ಧರು ಕೆಲಸಕ್ಕೆ ಹೋಗುವ ವಿಧವೆಯರು ಅಂಗವಿಕಲರು ಅಂಚೆ ಕಚೇರಿ ಮುಂದೆ ಜಮಾಯಿಸಿ ಕಂಗಾಲಾಗಿ ಹಣಕ್ಕಾಗಿ ಕಾದು ಕುಳಿತಿರುವ ದೃಶ್ಯಗಳು ನಗರದ ಹಲವು ಅಂಚೆ ಕಚೇರಿ ಮುಂದೆ ಕಂಡುಬರುತ್ತಿದೆ ಇಂತಹ ಪರಿಸ್ಥಿತಿ ಗ್ರಾಮೀಣ ಅಂಚೆ ಕಚೇರಿಗಳ ಮುಂದೆ ನಿರ್ಮಾಣವಾಗಿದೆ ಇಂತಹ ದೃಶ್ಯಗಳನ್ನು ಕಂಡು ಕಾಣದಂತೆ ಅಂಚೆ ಸಿಬ್ಬಂದಿ ಸುಮ್ಮನಿದ್ದಾರೆ ಕೇಳಿದರೆ ದೊಡ್ಡ ಅಧಿಕಾರಿಗಳಿಗೆ ದೂರು ನೀಡಿ ಎನ್ನುತ್ತಾರೆ ದೂರು ಕೊಡುವವರು ಯಾರು ಮೊದಲೇ ಇಲ್ಲಿಗೆ ಬರುವ ಜನರು ಪಿಂಚಣಿ ಹಣ ಸಿಕ್ಕರೆ ಸಾಕು ಮನೆಗೆ ಹೋಗೋಣ ಎಂಬ ಪರಿಸ್ಥಿತಿಯಲ್ಲಿರುತ್ತಾರೆ ಇನ್ನು ಅಂಚೆ ಕಚೇರಿಗೆ ಬರುವ ಅನೇಕ ಜನರಿಗೆ ಫಾರಂ ಭರ್ತಿ ಮಾಡಲು ಬರದೆ ಪರದಾಡುತ್ತಿರುವ ದೃಶ್ಯ ಒಂದೆಡೆಯಾದರೆ ಮತ್ತೊಂದು ಕಡೆ ಸರದಿ ಸಾಲಿಗಾಗಿ ನಾಮುಂದು ತಾಮುಂದು ಎಂದು ಜಗಳವಾಡುವ ಘಟನೆಗಳು ನಡೆಯುತ್ತಿವೆ ಕಣ್ಣಿಲ್ಲದವರು ಕೈಕಾಲು ಇಲ್ಲದ ಅಂಗವಿಕಲರು ಅಂಚೆ ಕಚೇರಿಗೆ ಬಂದು ಹಣ ಪಡೆಯಲು ಸಾಧ್ಯವೇ ಹೇಗೋ ಬಂದರೂ ಸಹ ಸರದಿ ಸಾಲಿನಲ್ಲಿ ನಿಂತು ಹಣ ಪಡೆಯಲಾಗುತ್ತದೆಯೇ ಮೇಲಧಿಕಾರಿಗಳು ಈ ಬಗ್ಗೆ ಗಮನಿಸಿ ಮೊದಲಿನಂತೆ ಫಲಾನುಭವಿಗಳ ಮನೆಗಳಿಗೆ ಪಿಂಚಣಿ ಹಣ ತಲುಪಿಸುವ ವ್ಯವಸ್ಥೆ ಮಾಡಿದರೆ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ ಇದರ ಜೊತೆಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ರಾಜ್ಯದ ಬಹುತೇಕ ಎಲ್ಲ ಅಂಚೆ ಕಚೇರಿಗಳಲ್ಲಿ ಪಿಂಚಣಿ ಪಡೆಯುವವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಬೇರೆ ವಿಧದ ಗ್ರಾಹಕರಿಗೆ ಅಂಚೆ ಕೆಲಸಗಳು ತುಂಬಾ ತಡವಾಗುತ್ತಿವೆ ಇದರಿಂದ ಅಂಚೆ ಇಲಾಖೆ ಬಗ್ಗೆ ಜನರಿಗೆ ಉದಾಸೀನ ಮನೋಭಾವ ಉಂಟಾಗುತ್ತದೆ ಇಲಾಖೆ ಗ್ರಾಹಕರನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಸಣ್ಣ ಅಂಚೆ ಕಚೇರಿಗಳಲ್ಲಿ ಕೇವಲ ಒಂದಿಬ್ಬರು ಸಿಬ್ಬಂದಿ ಇದ್ದು ಅವರಿಗೆ ಎರಡು ವಿಧದ ಗ್ರಾಹಕರಿಗೆ ಸೇವೆ ಒದಗಿಸುವುದು ಒಂದು ದೊಡ್ಡ ಸವಾಲಾಗಿದೆ ಗ್ರಾಮೀಣ ಪ್ರದೇಶದಲ್ಲೂ ಈ ಸಮಸ್ಯೆಗಳು ಕಂಡುಬರುತ್ತಿವೆ ಬೆಂಗಳೂರು ನಗರದಲ್ಲಿ ಪಿಂಚಣಿದಾರರ ಪರದಾಟ ಮಿತಿಮೀರಿದ್ದು ಪಿಂಚಣಿದಾರರು ಅಂಚೆ ಇಲಾಖೆಯನ್ನು ಶಪಿಸುತ್ತಿದ್ದಾರೆ ಪ್ರತಿ ತಿಂಗಳು ಪಿಂಚಣಿ ಪಡೆಯಲು ಹರಸಾಹಸ ಮಾಡುತ್ತಿರುವ ದೃಶ್ಯಗಳನ್ನು ಪ್ರತಿ ಅಂಚೆ ಕಚೇರಿಯ ಎದುರು ನಾವು ವೀಕ್ಷಿಸಬಹುದು ಯಾರೋ ಕೆಲ ಪೋಸ್ಟ್ ಮ್ಯಾನ್ಗಳು ಪಿಂಚಣಿ ಹಣವನ್ನು ದುರುಪಯೋಗ ಮಾಡಿಕೊಂಡ ಕಾರಣ ಮನಿ ಆರ್ಡರ್ ನಿಲ್ಲಿಸಿ ಜನರೇ ಅಂಚೆ ಕಚೇರಿಗೆ ಹೋಗಿ ತಮ್ಮ ಉಳಿತಾಯ ಖಾತೆಯ ಮೂಲಕ ಹಣ ಪಡೆಯುವ ಕಾನೂನು ಜಾರಿಗೆ ತರಲಾಗಿದೆ ಎಂಬ ಮಾಹಿತಿ ಇದ್ದು ನೌಕರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೇ ವಿನಃ ಹೀಗೆ ಎಲ್ಲಾ ಫಲಾನುಭವಿಗಳಿಗೆ ತೊಂದರೆ ಕೊಡುವುದು ಎಷ್ಟು ಸರಿ ಎಂದು ಹಲವು ವಯೋವೃದ್ಧರು ಅಭಿಪ್ರಾಯಪಡುತ್ತಾರೆ ಅಂಚೆ ಇಲಾಖೆ ಇದಕ್ಕಾಗಿ ನೌಕರರನ್ನು ನೇಮಿಸಿ ಅವರಿಗೆ ಆಧುನಿಕ ಮಷಿನ್ಗಳನ್ನು ನೀಡಿ ಅಲ್ಲಿಗೆ ಆನ್ಲೈನ್ ಮೂಲಕ ನೋಂದಾಯಿಸಿ ಅವರ ಬಯೋಮೆಟ್ರಿಕ್ ಪಡೆದು ಜನರಿಗೆ ಪಿಂಚಣಿ ಹಣವನ್ನು ತಲುಪಿಸುವ ವ್ಯವಸ್ಥೆ ಮಾಡಬೇಕಾಗಿದೆ ಇದಲ್ಲದೆ ಅಂಚೆ ಕಚೇರಿಗಳಲ್ಲಿ ಪಿಂಚಣಿಗಾಗಿ ಇರುವ ವಿಶೇಷ ಕೌಂಟರ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ ಹಣ ಮರುಪಾವತಿ ಅರ್ಜಿಯನ್ನು ಭರ್ತಿ ಮಾಡಿಕೊಡಲು ಸಹ ನೌಕರರನ್ನು ನೇಮಿಸಬೇಕಾಗಿದೆ ಆಗ ಮಾತ್ರ ಈ ಸಮಸ್ಯೆ ಬಗೆಹರಿಯಬಹುದು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅಂಚೆ ಇಲಾಖೆಯ ಮೇಲಿನ ಅಧಿಕಾರಿಗಳು ಖುದ್ದು ಪರಿಶೀಲಿಸಿ ಮೊದಲಿನಂತೆ ಜನರ ಮನೆ ಬಾಗಿಲಿಗೆ ಪಿಂಚಣಿ ಹಣ ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕೆಂದು ಅನೇಕ ಸಾರ್ವಜನಿಕರು ಅಂಚೆ ಇಲಾಖೆಯನ್ನು ವಿನಂತಿಸಿಕೊಂಡಿದ್ದಾರೆ